times, Jesus. परिशुद्ध रूप परमानंद राजा राजा कर्ता भगवान सही हवाओं में से नाभिश्वर को आदि और कहा है इसलिए जो दुष्ट पशु कुमार को नमन करना जीवित होने में आसन करते नीवे आदि और अंत को भक्ति स्थिति में आए हुए हैं इन लोगों का कर्म पत्र वाक्य है जिसको रोहित बनाए गया प्राप्त स्थिति में परिशुद्ध का साथ है इसलिए मैं जिन लोगों से आज आगे आने वाला आराधित ಕನಪಡಿಸ್ತಾ ಇದೆ ನಿನ್ನ ನಾಮವನ್ನು ಮಹಿಮೆ ಪಡಿಸ್ತಾ ಇದೆ
ಒಳ್ಳೆಯವನ್ನು ಒಳ್ಳೆಯದನ್ನೇ ಮಾಡುವ ಶಕ್ತನಾಗಿರುವಂತಹ ಕರ್ತನೇ
ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ನನ್ನ ಕೋರಪ್ಪ ನಿನ್ನ ಶಿರುಬೆಗೆ ಗುರಿ ಮಾಡಿ, ಅದನ್ನ ಕಂದನೆ ನಮ್ಮ ಜ್ಞಾಪನಕ್ಕೆ ನಾವು ತರುತ್ತೇವೆ.
ਜਦੇ ਕਾਲ ਦਾ ਤਬਿਆ ਦੇ ਨਮਦਾਨ ਆਣ ਦਾ ਮਹਾ ਤਿਆਗ ਕਾ ਇਸਤਸ ਨਮਦਾਨ ਦੀ ਜੱਜ ਨਮਦਾਨ ਮੜੀ ਨਮਦਾਨ ਦੇ ਰਕਤ ਮਨ ਸੁਰ ਸਿਦੀ ਨਾਨਕ ਮਨ ਹਾਰਾ ਦਸਤ ਮਨ ਮਨ ਕੋ ਤਹ ਦੇ ਰੇ ਨਾਨਕ ਮਨ ਹਾਰਾ ਦਸਤ ਇਨ ਰਕਤ ਕੇ ਜੀ ਮਾਨ ਕਸ ਨਾਮ ਕੇ ਜੀ ਮਾਨ ਕਾਇ ਜੀ ਜੀ ਕਰੁਣੇ ਦੇ ਕੋਨੇ
Sorry, so please, see you.
ಅಮ್ಮದಾಗಿದೆ ಸಹಿಸಿಕೊಂಡಿದ್ದೀರಿ, ವಹಿಸಿಕೊಂಡಿದ್ದೀರಿ. ಹೃದಯ ಕಾಲದಲ್ಲಿ ನಮ್ಮನ್ನು ಹಾರಾಡಿಸುವ ನಿಮ್ಮನ್ನು ಸ್ತುತಿಸುತ್ತೇವೆ ಕಾಲ
ನೀವ್ ಹೇಳಿದ್ರಿ ನೀವು ನಮ್ಮ ಹಿಂದೆ ಬರುವುದಾದ್ರೆ ನೀವು ಶಿರ್ಬೇನ ಒಪ್ಪಿಕೊಂಡು ಬನ್ನಿ ಎಂಬುದಾಗಿ ವಾಗ್ದಾನ ಮಾಡಿದಂತಹ ದೇವರೇ ನಿಂದಾಗಿ ನೀವು ನಮಗಾಗಿಯೇ ಶಿರ್ಬೆಯನ್ನ ಒತ್ತಿದ್ದೀರಿ ಅಪಾರವಾದಂತಹ ಶಿರ್ಬೆಯನ್ನ ಕತ್ತರೆ ನೀವು ನಮಗಾಗಿ ಅಪಹಾರ ಎಸ್ಲೇವಿನ ದಾರಿಗಳಲ್ಲಿ ಒತ್ತುಕೊಂಡು ಕತ್ತರೋದು ಸ್ವಾಮಿ ಅವನು ಗೋಲ್ಗಪ್ಪ ಕುಂಡಕ್ಕೆ ಕತ್ತರೋದು ಸ್ವಾಮಿ ನೀವು ಹೋಗಿದ್ದೀರಪ್ಪ ಅದು ಭಾರವಾಗಿದ್ದು ನೀವು ಅದನ್ನ ಕೆಳಗೆ ಇಳಿಸಬೇಕು ತಂದೆಯಾದ ದೇವರೇ ಕಾರಣ ನನಗಾಗಿ ನಮ್ಮೆಲ್ಲರಿಗಾಗಿ ಇಡೀ ಪ್ರಪಂಚದಲ್ಲಿರುವಂತಹ ಜನರಿಗಾಗಿ ಎಲ್ಲರಿಗಾಗಿ ಈ ಒಂದು ಕತ್ತಲೆ ಕಷ್ಟವನ್ನು ನೀವು ಅನುಭವಿಸಿದ್ದೀರಿ ಕಾರಣ ನಾವು ಕಷ್ಟವನ್ನು ಅನುಭವಿಸಬಾರದು ಎಂಬುವಂತಹ ಕಾರಣಕ್ಕಾಗಿ ಅದಕ್ಕಾದರೆ ನಮ್ಮನ್ನು ಸ್ತುತಿಸ್ತಾ ಇದ್ದೀನಿ ಆರಾಧಿಸ್ತಾ ಇದ್ದೇವೆ ಒಂದು ತುತ್ತು ರಕ್ತವನ್ನು ನಿಮ್ಮ ದೇಹದಲ್ಲಿ ಇಟ್ಟುಕೊಳ್ಳದೆ ಎಲ್ಲ ರಕ್ತವನ್ನು ಕತ್ತರೆ ಈ ಧರೆಯಲ್ಲಿ ಈ ಭೂಮಿಯಲ್ಲಿ ನಮಗಾಗಿ ಸುರಿದು ಕತ್ತರೆ ನಮಗಾಗಿ ಸುರಿಸಿ ನಮಗೆ ರಕ್ಷಣ ಕಾರ್ಯವನ್ನು ಉಂಟು ಮಾಡಿದಂತಹ ಯೇಸುವೆ ನಮ್ಮನ್ನು ಪ್ರೀತಿಸಿ ಕಾಯಿಸಿ ನಮ್ಮ ಬಗ್ಗೆ ಯೋಚಿಸುವುದಕ್ಕಾಗಿ ಕತ್ತರೆ ನಿಮಗೆ ಸ್ತೋತ್ರಪ್ಪ
adesso pagano questo. ನಮಗಾಗಿ ಕತ್ತಲ ಶಿಲುಬೆಯಲ್ಲಿ ಜಜ್ಜಲ್ಪಟ್ಟಂತಹ ಯೇಸು, ನಿಮಗೆ ಕೋಟಿ ಕೋಟಿ ಸ್ತೋತ್ರವನ್ನು ನಾವು ಸಮರ್ಪಿಸುತ್ತೇವೆ. ನಿನ್ನ ರಕ್ತಕ್ಕೆ ಜೀವ, ಕತ್ತಲೆ ನಾಮಕ್ಕೆ ಜೈವ. ನಾವು ಪ್ರಾರ್ಥಿಸ್ತೇವೆ ಉದಯ ಕಾಲದಲ್ಲಿ ಶುಭ ಶುಕ್ರವಾರದಲ್ಲಿ ದೇವರು ದೊಡ್ಡದಾದ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ದೇಶವೆಲ್ಲ ಒಂದು ರೋಗದ ನಿಮಿತ್ತವಾಗಿ ಎಲ್ಲ ಕಡೆ ರಾಷ್ಟ್ರವ್ಯಾಪ್ತಿಯಾಗಿ ಎಲ್ಲರೂ ಈ ರೋಗ ಅನೇಕರಿಗೆ ಅಶುಭವನ್ನು ಉಂಟು ಮಾಡ್ತಾ ಇದೆ. ಈ ಒಂದು ಶುಭ ಶುಕ್ರವಾರದಲ್ಲಿ ದೇವ್ರ ಮಕ್ಕಳಾಗಿ ಸಭೆಯಾಗಿ ನಾವು ಒಂದು ಪ್ರಾರ್ಥನೆ ಮಾಡೋಣ. ದೇವರು ಈ ಒಂದು ರೋಗವನ್ನು, ಕೊರೋನಾ ವೈರಸ್ ಅನ್ನು ತೆಗೆದಾಕಿ ತೊಲಗಿಸಿ ದೇವರ ದೇಶದಲ್ಲಿ, ರಾಷ್ಟ್ರದಲ್ಲಿ ಎಲ್ಲ ವಿಧವಾದಂತಹ ಜನರ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯಗಳನ್ನು ಮಾಡುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವ್ರು ನಮ್ಮ ಪ್ರಾರ್ಥನೆಯನ್ನು ಕೇಳಲು ಶಕ್ತರಾಗಿರುವಂತಹ ದೇವರಾಗಿದೆ. ಅನೇಕ ವೈದ್ಯರು, ಅನೇಕ ನರ್ಸ್ಗಳು, ಅನೇಕ ಪೊಲೀಸರು, ಸ್ವಯಂ ಸೇವಕರು, ರಾಜ್ಯದಲ್ಲಿರುವಂತಹ ಎಲ್ಲ ವಿಧವಾದಂತಹ ಸಂಸದರು, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು, ಇದಕ್ಕಾಗಿ ಅವರು ಅನೇಕ ಕಷ್ಟಗಳನ್ನು ಪಟ್ಟು ಅನೇಕ ಕಾರ್ಯಗಳನ್ನು ಮಾಡ್ತಾರೆ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಿ ದೇವರು ದೊಡ್ಡದಾದ ಕಾರ್ಯಗಳನ್ನು ಮಾಡಿ ದೇಶದ ಮೇಲೆ ದೇವರ ಕ್ಷೇಮವನ್ನು ದಯಪಾಲಿಸಲಿ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಿ. ಥ್ಯಾಂಕ್ ಯು ಜೀಸಸ್. ರಕ್ಷಕನಿಗೆ ಸ್ತೋತ್ರ. ಕೆರೋಬೆಗಳ ಸಿರೋಬೆಗಳ ಮಧ್ಯದಲ್ಲಿ ವಾಸ ಮಾಡುವ ನಮ್ಮ ತಂದೆಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ ಕರ್ತನೆ, ನಿನ್ನ ನ್ಯಾಯ ತೀರಿಸುವ ದೇವರು, ಕನಿಕರಿಸುವ ದೇವರು, ನಮ್ಮನ್ನು ಆಧರಿಸುವ ದೇವರು, ನಮ್ಮನ್ನು ಪರಾಂಬರಿಸುವ ದೇವರು ಅಪ್ಪ ಕರ್ತನೆ. ಹೌದು ಸ್ವಾಮಿ ಕರ್ತನೆ, ಅಬ್ರಹಾಮನು ಕರ್ತನೆ ಮುಂದೆ ಮಾರ್ಗ ಕಾಣದೇ ಇರುವಾಗ ಕರ್ತನೆ ಅಬ್ರಹಾಮನು ನಿನ್ನನ್ನು ನಂಬಿದ ನಿಮಿತ್ತವಾಗಿ ಅವನ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತ್ತು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಸ್ವಾಮಿ ಅಪ್ಪ ಕರ್ತನೆ, ಇರುವುದನ್ನು ಇಲ್ಲದಾಗಿ, ಇಲ್ಲದಿರುವುದನ್ನು ಇರುವುದಾಗಿ ಮಾಡಲು ಶಕ್ತನಾಗಿರುವ ದೇವರಲ್ಲವ ಅಪ್ಪ ಕರ್ತನೆ? ಹೌದು ಸ್ವಾಮಿ, ನಂಬಲು ಅಸಾಧ್ಯವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರು ನೀನಲ್ಲವ ಅದ್ಭುತ ಅತಿಶಯವಾದ ಕರ್ತನೆ? ಹೌದು ಸ್ವಾಮಿ, ಅದ್ಭುತವಾದ ಮಹತ್ ಕಾರ್ಯಗಳನ್ನು ಮಾಡುವ ನನ್ನ ದೇವರಲ್ಲವ ಅಪ್ಪ? ಶತಾಧಿಪತಿಯು ನಿನ್ನ ಬಳಿಗೆ ಬರುವಾಗ ಅಪ್ಪ ತಂದೆಯೇ, ನೀನು ನನ್ನ ಮನೆಗೆ ಬರುವುದು ಅವಶ್ಯಕತೆ ಇಲ್ಲ, ನಿನ್ನ ಮಾತು ಒಂದು ಮಾತು ಹೇಳಿದರೆ ಸಾಕು,
ನನ್ನ ಹಾಡಿಗೆ ಗುಣವಾಗುವುದು ಎಂಬುದಾಗಿ ಹೇಳುವಾಗ ಅಪ್ಪ ಕರ್ತನೆ ಹೌದು ಸ್ವಾಮಿ, ಅಪ್ಪ ಕರ್ತನೆ ಹೌದು ಸ್ವಾಮಿ, ಕರ್ತನೆ ನಾವು ಸಹ ಪ್ರಾರ್ಥಿಸ್ತೇವೆ ಸ್ವಾಮಿ. ಆ ಶತಾಧಿಪತಿಯ ರೀತಿಯಲ್ಲಿ ನಾವು ಬೇಡುತ್ತೇವೆ ಸ್ವಾಮಿ. ಅಪ್ಪ ಕರ್ತನೆ ಆ ಸಮಯದಲ್ಲಿ ಕರ್ತನೆ ಆತನ ಆಳಿಗೆ ಸ್ವಸ್ಥತೆ ಉಂಟಾಯಿತು ಎಂಬುದಾಗಿ ಹೇಳುವಾಗ ಅಪ್ಪ ಪರಿಶುದ್ಧಾತ್ಮನೇ ನೀವು ಕಾರ್ಯ ಮಾಡಿರಿ, ದೇವರಾತ್ಮನೇ ನೀವು ಕಾರ್ಯ ಮಾಡಿರಿ ಅಪ್ಪ. ನಮ್ಮ ದೇಶದ ಮೇಲೆ ಕರ್ತನೆ, ಎಲ್ಲ ರಾಷ್ಟ್ರಗಳ ಮೇಲೆ ಕರ್ತನೆ ಉಂಟಾಗಿರುವ ಕರ್ತನೆ ಅಪ್ಪ ಯೇಸುವೆ, ಇದೊಂದು ಕೊರೋನಾ ವೈರಸ್ ಇಂದ ಕರ್ತನೆ ಅಪ್ಪ ನೀನು ಬಿಡುಗಡೆ ಸ್ವಾಮಿ ಕೊಡು. ಯಾಕಂದರೆ ಸ್ವಾಮಿ ಕರ್ತನೆ ಮನುಷ್ಯ ಮಾತ್ರದವನು ಕರ್ತನೆ ಹೌದು ಸ್ವಾಮಿ, ಕರ್ತನೆ ಈ ವಿಷಯಗಳಲ್ಲಿ ಗೆಲ್ಲೋದಕ್ಕಾಗೋದಿಲ್ಲ ಅಪ್ಪ. ಕೆಲವರು ಅಶ್ವಬಲದಲ್ಲಿಯೂ ಕೆಲವರು ರಥಬಲದಲ್ಲಿಯೂ ಹೆಚ್ಚಳ ಪಡುತ್ತಾರೆ, ನಾವಾದರೂ ನಮ್ಮ ಕರ್ತನಾದ ಯಹೋವನಲ್ಲೇ ಹೆಚ್ಚಳ ಪಡುತ್ತೇವೆ. ಆಳಿನ ತೋಳಿನ ಬಲದಿಂದ ನಾವು ಹೆಚ್ಚಳ ಪಡಲು ಸಾಧ್ಯವಿಲ್ಲ ಸ್ವಾಮಿ, ಯಾಕಂದ್ರೆ ದೇಶಗಳಲ್ಲಿ ಸ್ವಸ್ಥತೆಯನ್ನು ಉಂಟು ಮಾಡುವ ದೇವರಲ್ಲವ ಅಪ್ಪ. ನಿನೇವೇ ಪಟ್ಟಣವನ್ನು ಕರುಣಿಸಿದ ದೇವರು ಅಪ್ಪ ಕರ್ತನೆ. ಅದೇ ರೀತಿ ಕರ್ತನೆ ಎಲ್ಲಾ ರಾಷ್ಟ್ರಗಳನ್ನು ನಿಮ್ಮ ಹಸ್ತಕ್ಕೊಪ್ಪಿಸಿಕೊಡುತ್ತೇವೆ ಅಪ್ಪ ಕರ್ತನೆ. ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸು ಅಪ್ಪ. ನಿನ್ನ ವಾಕ್ಯ ಹೇಳುತ್ತದೆ ನೀನೇ ಬುದ್ಧಿವಂತನೆನಿಸದೆ ನೀನು ಯಹೋವನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡು, ಆಗ ಕರ್ತನೆ ಹೌದು ಸ್ವಾಮಿ ನಿನ್ನ ದೇಹಕ್ಕೆ ಆರೋಗ್ಯವು ನಿನ್ನ ಎಲುಬಿಗೆ ಸಾರವು ಉಂಟಾಗುವುದು ಎಂಬುದಾಗಿ ಹೇಳೋ ಪ್ರಕಾರವಾಗಿ ಅಪ್ಪ ಎಲ್ಲಾ ದೇಶಗಳು ಎಲ್ಲಾ ರಾಷ್ಟ್ರಗಳು ತಮ್ಮ ಕೆಟ್ಟತನವನ್ನು ಬಿಡುವಾಗ ಅವರ ದೇಹದಲ್ಲಿ ಆರೋಗ್ಯ ಉಂಟಾಗುತ್ತದೆ, ಅವರ ರಾಷ್ಟ್ರಗಳಲ್ಲಿ ಎಲುಬುಗಳಿಗೆ ಸಾರ ಉಂಟಾಗುತ್ತದೆ ಸ್ವಾಮಿ. ಹಾಗೆ ಕರ್ತನೆ ಎಲ್ಲ ರಾಷ್ಟ್ರಗಳು ಎಷ್ಟೋ ರಾಷ್ಟ್ರಗಳು ಕರ್ತನೆ ಎಷ್ಟೋ ಜನರು ಕರ್ತನೆ ಮರಣ ಹೊಂದುತ್ತಾರೆ ಸ್ವಾಮಿ, ಮರಣ ಹೊಂದುತ್ತಿದ್ದಾರೆ ಕರ್ತನೆ ಅಪ್ಪ. ಎಲ್ಲ ಕುಟುಂಬಗಳ ಮೇಲೆ ಎಲ್ಲ ಜನರ ಮೇಲೆ ನಿನ್ನ ಕರುಣೆ ಇಳಿಯಲಿ, ಎಲ್ಲ ರಾಷ್ಟ್ರಗಳು ಯೇಸುವಿನ ರಕ್ತದಿಂದ ತೊಳೆಯಲ್ಪಡಲಿ ಕರ್ತನೆ. ಅದೇ ರೀತಿ ಕರ್ತನೆ ಇದಕ್ಕಾಗಿ ಕಷ್ಟ ಪಡುತ್ತಿರುವ ಎಲ್ಲ ಕರ್ತನೆ ಡಾಕ್ಟರ್ಗಳಿಗಾಗಿ, ನರ್ಸ್ಗಳಿಗಾಗಿ ಕರ್ತನೆ, ಪೌರ ಕಾರ್ಮಿಕರಿಗಾಗಿ ಅಪ್ಪ, ಪೊಲೀಸರಿಗಾಗಿ ಕರ್ತನೆ, ಸ್ವಯಂ ಸೇವಕರಿಗಾಗಿ ಅಪ್ಪ ಕರ್ತನೆ, ಯಾರ್ಯಾರು ಕರ್ತನೆ ಹೌದು ಸ್ವಾಮಿ ಅಪ್ಪ ಈ ವಿಷಯಕ್ಕಾಗಿ ಕಷ್ಟ ಪಡುತ್ತಿದ್ದಾರೋ ಅವರಿಗಾಗಿ ಪ್ರಾರ್ಥಿಸುತ್ತೇವೆ ಅಪ್ಪ ಕರ್ತನೆ. ಅಧಿಕಾರಿ ಇರುವಾಗಲೂ ನಾವು ಹೇಗೆ ಕೆಲಸ ಮಾಡುತ್ತೇವೋ, ಅಧಿಕಾರಿಗಳು ಇಲ್ಲದೆ ಇರುವಾಗಲೂ ನಾವು ಅದೇ ರೀತಿ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು. ಪ್ರತಿಯೊಬ್ಬರು ಮಾಡುವ ಕೆಲಸ ಕಾರ್ಯಗಳನ್ನು ಭಯಭಕ್ತಿಯಿಂದ ಮಾಡುವುದಕ್ಕೆ ಕೃಪೆ ಮಾಡಿಕೊಡು. ಎಲ್ಲ ನಮ್ಮ ರಾಷ್ಟ್ರದಲ್ಲಿರುವ ಎಲ್ಲ ದೇಶದಲ್ಲಿ ಕಷ್ಟ ಪಡುತ್ತಿರುವ ಎಲ್ಲ ಪ್ರತಿಯೊಂದು ವ್ಯಕ್ತಿಯನ್ನು ಸ್ವಾಮಿ ಅಪ್ಪ ಜ್ಞಾನದಿಂದ ಬುದ್ಧಿಯಿಂದ ತುಂಬಿಸು ಅಪ್ಪ ಕರ್ತನೆ. ಎಲ್ಲೂ ಸಹ ಗಲಿಬಿಲಿಗಳಾಗಲಿ ಗಲಭೆಗಳಾಗಲಿ ಕರ್ತನೆ ಅಪ್ಪ ಕರ್ತನೆ ಹೌದು ಸ್ವಾಮಿ, ಅಸಮಾಧಾನದ ಕ್ರಿಯೆಗಳಾಗಲಿ ಗುಂಪು ಘರ್ಷಣೆಗಳಾಗಲಿ ಉಂಟಾಗದಾಗೆ ಎಲ್ಲ ದೇಶದವರು ಕರ್ತನೆ ಈ ವಿಷಯಕ್ಕಾಗಿ ಸಮಾಧಾನದಿಂದ ಅಪ್ಪ ಕರ್ತನೆ ಭಾಗವಹಿಸಿ ಕರ್ತನೆ ಹೌದು ಸ್ವಾಮಿ ಈ ವಿಷಯವನ್ನು ಕರ್ತನೆ ಈ ಕಾಯಿಲೆಯನ್ನು ದೇಶದಿಂದ ಓಡಿಸುವುದಕ್ಕೆ ಅಪ್ಪ ಎಲ್ಲ ಜನರಿಗೆ ಬೇಕಾದ ಬುದ್ಧಿ ಜ್ಞಾನ ವಿವೇಕವನ್ನು ದಯಪಾಲಿಸಿಕೊಡು ಸ್ವಾಮಿ ಅಪ್ಪ ಕರ್ತನೆ ಹೌದು ಸ್ವಾಮಿ. ನಮ್ಮ ಮೇಲಿರುವ ಅಧಿಕಾರಿಗಳು ನಮಗಾಗಿ ಒಳ್ಳೆಯದನ್ನು ಮಾಡಲು ಯೋಚಿಸುವಾಗ ಅಪ್ಪ ಕರ್ತನೆ ನಾವು ಮಂಡುತನದಿಂದ ದಡ್ಡತನದಿಂದ ಕರ್ತನೆ ಇದಕ್ಕೆ ನಾವು ಒಳಗಾಗದ ಹಾಗೆ ದೇಶದಲ್ಲಿರುವ ಎಲ್ಲ ರಾಷ್ಟ್ರದಲ್ಲಿರುವ ಎಲ್ಲ ಜನಾಂಗದವರಿಗೆ ಕರ್ತನೆ ನೀನೇ ವಿವೇಕವನ್ನು ಕೊಡು ಸ್ವಾಮಿ. ಅಪ್ಪ ನೀನು ಸುರಿಸಿದ ರಕ್ತ ನಮಗಾಗಿ ಅಲ್ಲವ ಅಪ್ಪ, ಶಿಲುಬೆಯಲ್ಲಿ ಸುರಿಸಿದ ನಮಗಾಗಿ ರಕ್ತವಲ್ಲವ ಅಪ್ಪ. ಆ ರಕ್ತದಿಂದ ಕರ್ತನೆ ಅಪ್ಪ ಕರ್ತನೆ ವಾಸಿ ಆಗದಿರುವ ಯಾವುದೇ ರೋಗಗಳಿಲ್ಲ ಸ್ವಾಮಿ ಅಪ್ಪ. ನಾವು ಪ್ರಾರ್ಥಿಸುತ್ತೇವೆ ನಮ್ಮ ದೇಶದ ಮೇಲೆ ಎಲ್ಲ ರಾಷ್ಟ್ರಗಳ ಮೇಲೆ ಅಪ್ಪ ಯೇಸುವಿನ ರಕ್ತ ಪ್ರೋಚಿಸಲ್ಪಡಲಿ ಸ್ವಾಮಿ. ನಾವು ಮನುಷ್ಯ ಮಾತ್ರದವರು ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಸ್ವಸ್ಥತೆ ಅನ್ನೋದು ನಿಮ್ಮಿಂದಲೇ ಉಂಟಾಗುತ್ತದಲ್ಲವ, ಆರೋಗ್ಯವೆಂಬುದು ನಿಮ್ಮಿಂದಲೇ ಉಂಟಾಗುತ್ತದಲ್ಲವ. ಹಾಗಾಗಿ ಕರ್ತನೆ ನಮ್ಮ ದೇಶದ ಮೇಲೆ ಎಲ್ಲ ರಾಷ್ಟ್ರಗಳ ಮೇಲೆ ನಿನ್ನ ಕರುಣೆ ಇರಲಿ ಸ್ವಾಮಿ. ಕೈ ಬಿಡಬೇಡ ಸ್ವಾಮಿ. ನೀನು ಕರ್ತನೆ ನಿನ್ನ ವಾಕ್ಯ ಹೇಳುತ್ತದೆ ಯಹೋವನು ನಮಗಿಲ್ಲದಿದ್ದರೆ ನಮ್ಮ ಗತಿ ಏನೆಂದು ಹೇಳಲಿ ಎಂಬುದಾಗಿ ಹೇಳೋ ಪ್ರಕಾರವಾಗಿ ಅಪ್ಪ ನಿನ್ನ ದೇಶಗಳನ್ನು ಅಪ್ಪ ನಿನ್ನ ರಾಷ್ಟ್ರಗಳನ್ನು ಕೈ ಬಿಡಬೇಡ ಸ್ವಾಮಿ. ಸಾಕು ಕರ್ತನೆ, ಸಾವುಗಳು ಸಾಕು ಕರ್ತನೆ, ನೋವುಗಳು ಸಾಕು ಕರ್ತನೆ. ಎಷ್ಟೋ ಕುಟುಂಬಗಳು ಅನಾಥರಾಗಿದ್ದಾರೆ ಸ್ವಾಮಿ, ಎಷ್ಟೋ ಮಕ್ಕಳು ಅನಾಥರಾಗಿ ನಿಂತಿದ್ದಾರೆ ಸ್ವಾಮಿ, ಎಷ್ಟೋ ಸಂಸಾರಗಳು ಕರ್ತನೆ ಈ ಕಾಯಿಲೆಯಿಂದ ಕರ್ತನೆ ಒಡೆಯಲ್ಪಟ್ಟಿದೆ ಸ್ವಾಮಿ. ಅಪ್ಪ ನೀನು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಅಲ್ಲ ಕರ್ತನೆ. ಅದೇ ರೀತಿ ನಿನ್ನ ವಾಕ್ ಹೇಳುತ್ತದೆ ನಿನ್ನ ದೇಶದಲ್ಲಿ ರಕ್ತಸ್ರಾವವಾಗಲಿ ಬಂಜೆತನವಾಗಲಿ ಇರುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿದ ದೇವರಲ್ಲವ. ಎಲ್ಲಾ ದೇಶಗಳ ಮೇಲೆ ನಿನ್ನ ರಕ್ತವು ಅಪ್ರೋಚಿಸಲ್ಪಡಲಿ, ಎಲ್ಲಾ ದೇಶದ ಮೇಲೆ ನಿನ್ನ ರಕ್ತವು ಅಪ್ರೋಚಿಸಲ್ಪಡಲಿ.